ಎಲ್ಲಕ್ಕಿಂತ ಹೆಚ್ಚಾಗಿ ಆಡಿಯನ್ಸ್ ಒಂದು ಬೇರೆ ತರ ಸಿನಿಮಾ ಒಂದು ಒಳ್ಳೆ ಒಪಿನಿಯನ್ ಸಿಗ್ತಾ ಇರುವಂತದ್ದು ಅದರ ಬಗ್ಗೆ ಭಾರಿ ಖುಷಿ ಆಗುತ್ತೆ. ನಾನು ಮೊದಲೇ ಮುಂಚೆನೇ ಹೇಳ್ದಂಗೆ ಓಲ್ಡ್ ವೈನ್ ಇಂದ ನ್ಯೂ ಬಾಟಲ್ ಅಂದಂಗೆ ಒಂದು ಪಕ್ಕ ಕಮರ್ಷಿಯಲ್ ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಒಂದು ಕರೆಕ್ಟಾದ ಉತ್ತರ ಬಂದು ಶಿವಾರ್ಜುನ ಅಂತ ಅಂದ್ಕೊಂಡಿದ್ದೀನಿ. ನಾವೇನು ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ಥರನೇ ಎಲ್ಲರೂ ಪ್ರತಿಕ್ರಿಯೆನೂ ಇದೆ. ಸೊ ರಿಯಲಿ ಹ್ಯಾಪಿ ಇದು ಒಂದು ಸಿಚುವೇಶನ್. ಎಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಆಲ್ ಓವರ್ ದಿ ವರ್ಲ್ಡ್ ಕರೋನಾ ಅನ್ನೋ ಒಂದು ವೈರಸ್ ಎಫೆಕ್ಟ್ ಇದ್ರೂ ಇಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಅಂದಾಗ ನಿಜವಾಗ್ಲೂ ನಮ್ಮ ಒಂದು ಶ್ರಮ ಏನಿದೆ ಅದಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ಹೇಳ್ಬೋದು. ಭಯ ಅನ್ನೋದು ಎಸ್ಪೆಷಲಿ ವೈರಸ್ ಅಂದಾಗ ಎಲ್ರಿಗೂ ಭಯ ಅನ್ನೋದು ಒಂದು ಇದ್ದೇ ಇರುತ್ತೆ. ಬಟ್ ಎಲ್ಲದಕ್ಕೆ ಇದು ನಾವು ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ 12ನೇ ತಾರೀಕು ರಿಲೀಸ್ ಮಾಡಬೇಕು ಅಂತ. ಆ್ಯಂಡ್ ಒಂದ್ಸಲ ಡೇಟ್ ಅನೌನ್ಸ್ ಮಾಡೋಕಾದ್ಮೇಲೆ ಹಿಂದಕ್ಕೆ ಹೋಗೋದು ಅದೇನೋ ನಮಗೆ ಗೊತ್ತಿಲ್ಲ. ಇಸ್ ಇಟ್ ಲೈಕ್ ಇಂಡಸ್ಟ್ರಿಯಲಿ ಅದು ಕರೆಕ್ಟು ಅಲ್ಲ. ಅಭಿಮಾನಿಗಳಿಗೆ ಒಂದ್ಸಲ ಮಾತು ಕೊಟ್ಟಾಗ ಆದ್ಮೇಲೆ ಅದ್ರ ಥರ ನಡ್ಕೋಬೇಕಲ್ಲ. ಸೊ 12ನೇ ತಾರೀಕು ಅನ್ನೋದನ್ನ ಡಿಸೈಡ್ ಮಾಡಿದ್ವಿ. ಕರೋನಾ ಅನ್ನೋದು ಬರೋದಕ್ಕಿಂತ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಸೊ ಡೇಟ್ ಅನೌನ್ಸ್ ಮಾಡಾದ್ಮೇಲೆ ವಿ ಹ್ಯಾವ್ ಟು ಸ್ಟಿಕ್ ಟು ಅವರ್ ವರ್ಡ್ಸ್ ಅಲ್ಲ. ಅದಕ್ಕೋಸ್ಕರ ಎಲ್ಲರೂ ಅದೇ ಕರೋನಾ ವೈರಸ್ ಅನ್ನೋದ್ರಿಂದ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೀವಿನ್ನು ಈ ಸಂಜೆ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.